ಕಾಂಗ್ರೆಸ್ ಇವತ್ತು ಬ್ರದರ್ಸು ಬ್ರದರ್ಸು ಅಂತ ಹೇಳ್ತಾಳಪ್ಪ, ನಿಮ್ಮ ಬ್ರದರ್ಸು ನಿಮ್ಮ ಮಗಳನ್ನೇ ಹತ್ಯೆ ಮಾಡಿದೆ. ಇವತ್ತು ಮತಾಂಧತೆಯ ಅಫೀಮ್ ಅನ್ನೋದು ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ನೋ ಜೈ ಶ್ರೀರಾಮ್, ಓನ್ಲಿ ಅಲ್ಲಾಹ್ ಅಕ್ಬರ್ ಅಂತ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಕರ್ನಾಟಕದಲ್ಲಿ ಜೈ ಶ್ರೀರಾಮ್ ಹೇಳಬಾರದೆ ಹಿಂದೂ ಯುವತಿಯರು ನಿರ್ಭಯವಾಗಿ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಬಾರದೆ, ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂಗಳಿಗೆ ಒಂದು ಭದ್ರತೆ ಅನ್ನೋದು ಇಲ್ಲವೇ ಅನ್ನುವಂಥ ಪ್ರಶ್ನೆಯನ್ನು ನಾವಿವತ್ತು ಇಡುವುದರ ಮುಖಾಂತರ ಸ್ವಲ್ಪ ಕರ್ನಾಟಕದಲ್ಲಿ ನಿನ್ನೆ ಮೊನ್ನೆ ಘಟಿಸಿದಂತಹ ಎರಡು ಘಟನೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ, ಶ್ರೀರಾಮನವಮಿಯ ದಿನ ಪವನ್ ಮತ್ತು ನಾಯಕ್ ಅನ್ನುವಂಥ ಮೂರು ಜನ ಸ್ನೇಹಿತರು ಸಹಕಾರದ ನಗರದ ನಿವಾಸಿಗಳು. ಅವರು ಶ್ರೀರಾಮನವಮಿಯನ್ನು ಆಚರಣೆ ಮಾಡ್ತಾರೆ. ಆಚರಣೆ ಮಾಡಿದ ಮೇಲೆ MS ಪಾಳ್ಯ ಕಡೆಗೆ ಒಂದು ಟೂ ವೀಲರ್ ಬೈಕನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಆ ಒಂದು ಹಬ್ಬದ ಸಂಭ್ರಮದಲ್ಲಿದ್ದಂಥ ಯುವಕರು ಒಂದು ಧ್ವಜವನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ, ಕಾರ್ನಲ್ಲಿ ಭಾಗವಧ್ವಜವನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನೋಡಿದಂತಹ ಫರ್ಮಾನ್ ಮತ್ತು ಸಮೀರ್ ಅನ್ನುವಂಥ ಯುವಕರ ತಂಡ ಕಾರನ್ನು ಅಡ್ಡಗಟ್ಟಿ ನೋ ಜೈ ಶ್ರೀರಾಮ್, ಓನ್ಲಿ ಅಲ್ಲಾಹ್ ಅಕ್ಬರ್ ಅಂತ ಹೇಳೋ ಅಂತ ಒಂದು ಇದನ್ನ ಮಾಡ್ತಾರೆ. ಅಂದ್ರೆ ಮಾಡಬಾರ್ದು ನೀನು ಇಲ್ಲಿ ಅಂತ. ಆಗ ಪವನ್ ಅನ್ನೋ ಹುಡುಗ ಪ್ರಶ್ನೆಯನ್ನ ಮಾಡ್ತಾನೆ, ನಾವೇನಾದ್ರೂ ನಿಮ್ಮ ಹಬ್ಬಕ್ಕೆ ಅಡಚಣೆ ಮಾಡಿದ್ವಾ, ನಮ್ಮ ಹಬ್ಬಕ್ಕೆ ನೀವು ಯಾಕೆ ಅಡಚಣೆ ಮಾಡ್ತೀರಾ ಅಂತ. ಆಗ ಪವನ್ನ ಮೇಲೆ ಹಲ್ಲೆ ಆಗುತ್ತೆ. ಅಂದ್ರೆ ಇವತ್ತು ಇವರ ಮಾನಸಿಕತೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಈ ಒಂದು ಮತಾಂಧತೆಯ ಅಫೀಮ್ ಅನ್ನೋದು ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಯಾವಾಗ ಒಂದು ಸಮಾಜದಲ್ಲಿ ಈ ರೀತಿ ಬಂದು ಬಹಿರಂಗವಾಗಿ ಈ ರೀತಿ ಗೂಂಡಾಗರ್ದಿ ಮೆರೆಯುವಂಥವ್ರಿಗೆ ತಕ್ಕ ಮಟ್ಟದಾದಂಥ ಶಿಕ್ಷೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದ್ದಿದ್ರೆ ಓಲೈಕೆ ಬಿಟ್ಟು, ಆಗ ಭಯ ಬರ್ತಿತ್ತು. ಅಂದರೆ ಈಗ ಒಂದು ಮಗು ಏನಾದರೂ ತಪ್ಪು ಮಾಡಿದ್ರೆ ಒಂದು ಎರಡು ಒಡೆದು ಬುದ್ಧಿ ಹೇಳಬೇಕು, ಅವಾಗ ಅದು ಮುಂದೆ ಸರಿದಾರಿಗೆ ಬರುತ್ತೆ. ಆದರೆ ಯಾವುದೇ ವಿಧವಾದಂಥ ಕಾನೂನಿನ ಭಯ ಇಲ್ಲದೆ ಇರೋದ್ರಿಂದ ಸರ್ಕಾರ ನಮ್ಮ ಪರವಾಗಿದೆ ಅನ್ನುವಂಥ ಒಂದು ಇದು ಧೈರ್ಯ ಇವ್ರಿಗಿರೋದ್ರಿಂದ ಇವತ್ತು ಈ ರೀತಿಯಾಗಿ ಬಹಿರಂಗವಾಗಿ, ಅದು ಶ್ರೀರಾಮನವಮಿಯ ಹಬ್ಬದ ಸಂದರ್ಭದಲ್ಲಿ, ಅದು ಅಲ್ಲದೆ ಐತಿಹಾಸಿಕವಾದ 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮ ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ಮಾಡಿರುವಂಥ ಮೊಟ್ಟ ಮೊದಲನೇ ಶ್ರೀರಾಮನವಮಿಯ ದಿನ ಇವತ್ತು ಹಿಂದೂ ಯುವಕರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು, ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಇದು ಮಾಡೋದಕ್ಕೂ ಕೂಡ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು. ಅಂಥ ಪರಿಸ್ಥಿತಿ ವಿದ್ಯಾರಣ್ಯ ಪೊಲೀಸ್ ಠಾಣೆಯ ಮುಂದೆ ನಡೆದಿದೆ. ಈಗ ಫರ್ಮಾನ್ ಮತ್ತು ಸಮೀರ್ ಅನ್ನೋರು ಇಬ್ಬರನ್ನು ಬಂಧಿಸಿದ್ದಾರೆ, ಮತ್ತು ಇಬ್ಬರು ಅಪ್ರಾಪ್ತ ಯುವಕರನ್ನು ಇದಕ್ಕೆ ಕಳಿಸಿದ್ದಾರೆ, ರಿಮ್ಯಾಂಡ್ ರೂಮಿಗೆ ಕಳಿಸಿದ್ದಾರೆ. ಇನ್ನೊಬ್ಬನು ಕಾಣೆಯಾಗಿದ್ದಾನೆ, ಅವನ ಹುಡುಕಾಟವನ್ನು ಪೊಲೀಸವರು ನಡೆಸಿದ್ದಾರೆ. ಪೊಲೀಸವರೇನೋ ಅವರ ಕರ್ತವ್ಯವನ್ನು ಮಾಡಿದ್ದಾರೆ, ಆದರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಇವರಿಗೆ ಶಿಕ್ಷೆ ಆಗಬೇಕು. ಇವರಿಗೆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ, ಮೊನ್ನೆ ಒಬ್ಬರು ಸಚಿವರು ಹೇಳ್ತಾ ಇದ್ರು, ನೀವೇನಾದರೂ ಭಾಜಪಗೆ ವೋಟ್ ಮಾಡಿದ್ರೆ ಮುಂದೆ ಇದನ್ನು ಅಫ್ಘಾನಿಸ್ತಾನ ಮಾಡಿಬಿಡ್ತಾರೆ ಅಂತ. ಅದೇ ಸನ್ನಿವೇಶ ಇವತ್ತಿದೆ. ಅಫ್ಘಾನಿಸ್ತಾನದಲ್ಲಾದರೂ ಹಿಂದೂಗಳು ಅಲ್ಪಸಂಖ್ಯಾತರಿದ್ದಾರೆ, ಆದರೆ ಭಾರತದಲ್ಲಿ ನಾವಿನ್ನೂ ಬಹುಸಂಖ್ಯಾತರಿದ್ದೀವಿ. ಬಹುಸಂಖ್ಯಾತರಿರುವಂಥ ಹಿಂದೂಗಳ ಮೇಲೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಇವರಿಗೆ ಎಷ್ಟು ಮಟ್ಟಿನ ಓಲೈಕೆ ಸರ್ಕಾರಗಳು ಮತ್ತು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಿಂದೂ ಸಮಾಜ ಇವತ್ತು ತನ್ನ ಮುಂದೆ ಇಟ್ಕೊಳ್ಬೇಕಾಗುತ್ತೆ. ಇಲ್ಲದೇ ಇದ್ರೆ ಇಂಥ ಘಟನೆಗಳು ಮರುಕಳಿಸ್ತಾ ಇದು ಸಹಜವಾದ ಘಟನೆಗಳು, ಇದ್ರ ಬಗ್ಗೆ ನಾವು ಅಷ್ಟು ಗಮನ ಕೊಡಬಾರ್ದು ಅಂತ ಹೇಳುವಂಥ ಮನಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಹಾಗಾಗಿ ಈ ಘಟನೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಅಂದರೆ ಇವತ್ತು ಹಿಂದೂ ಧರ್ಮ ಉದಯ ಆದಂಥ ಈ ಭಾರತದ ಪುಣ್ಯ ಭೂಮಿಯಲ್ಲಿ ಶ್ರೀರಾಮನ ಹೆಸರನ್ನು ಹೇಳಲಿಕ್ಕೆ ನಾವು ಹಿಂದೆ ಮುಂದೆ ನೋಡಬೇಕಾಗಿದೆ. DK ಸುರೇಶ್ ಅವರು ಹೇಳ್ತಾರೆ, ದಕ್ಷಿಣ ಭಾರತದಲ್ಲಿ ಯಾರೂ ಕೂಡ ಶ್ರೀರಾಮನನ್ನ ಪೂಜೆ ಮಾಡೋದಿಲ್ಲ ಅಂತ. ಈ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, DK ಸುರೇಶ್ ಅವರೇ, ಇದೇ ಅಂಜನಾದ್ರಿಯಲ್ಲಿ ಹನುಮಂತ ಹುಟ್ಟಿದ್ದು, ಪ್ರಭು ಶ್ರೀರಾಮನ ಬಲಗೈ ಬಂಟ, ಪ್ರಭು ಶ್ರೀರಾಮನನ್ನ ಆತ್ಮದಲ್ಲಿ ಇಟ್ಕೊಂಡಂತಹ ಮಹಾನ್ ಭಕ್ತ ಹನುಮಂತ. ಅಂತ ಹನುಮಂತನ ನೆಲೆನಾಡು ಕರ್ನಾಟಕ. ಹಾಗಾಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಭಜನೆ ಮನೆ ಇದೆ, ಯಾರ ಮನೆಯಲ್ಲೂ ಫೋಟೋ ಇಡಲ್ಲ ಅಂತ ನೀವು ಹೇಳ್ತಾ ಇರತಕ್ಕಂಥದ್ದು ಹಾಸ್ಯಾಸ್ಪದವಾದ ಹೇಳಿಕೆ ಇದು. ದಯವಿಟ್ಟು ಈ ರೀತಿಯಾಗಿ ರಾಮನ ಬಗ್ಗೆ ನಿರ್ಲಕ್ಷ್ಯವಾದಂಥ ಹೇಳಿಕೆಯನ್ನು ಕೊಡಬೇಡಿ, ಅದು ನಿಮ್ಮ ಘನತೆಗೆ ತಕ್ಕದಾದಂತಲ್ಲ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಜಿ ಪರಮೇಶ್ವರ್ ಜಿ ಅವರು, ದಯವಿಟ್ಟು ಇಂಥ ಘಟನೆಗಳು ಸಮಾಜದಲ್ಲಿ ಮರುಕಳಿಸ್ದೇ ಇರೋ ಅಂತ ಮಾಡಬೇಕು.
ಕಟ್ಟುನಿಟ್ಟಿನವಾದಂತಹ ಪೊಲೀಸ್ ಬಂದೋಬಸ್ತ್ ಮಾಡಬೇಕು, ಬ್ಯಾರಿಕೇಟಿಂಗ್ ಸಿಸ್ಟಮ್ಸ್ ಅನ್ನ ಮಾಡಬೇಕು ಎಲ್ಲ ಕಡೆಗೆ ಅಂತ ನಾವು ಈ ಮೂಲಕ ವಿನಂತಿಯನ್ನು ಮಾಡ್ತೀವಿ. ಇನ್ನೊಂದು, ಹುಬ್ಬಳ್ಳಿಯ ನಿರಂಜನ್ ಹಿರೇಮಠ್ ಅನ್ನೋರ ಮಗಳು ನೇಹಾ ಅನ್ನೋಂತ ಒಂದು ಯುವತಿಯನ್ನ ಫಯಾಜ್ ಅನ್ನೋನು ಕ್ಯಾಂಪಸ್ ಒಳಗಡೆ ನುಗ್ಗಿ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದ್ದಾನೆ. ಇವಾಗ ಒಂದು ಲಭ್ಯತೆ ಇರೋ ಮಾಹಿತಿ ಪ್ರಕಾರ ಅವನಿಂದ ತೊಂದರೆ ಆಗ್ತಾ ಇತ್ತು ಅಂತೇಳಿ ಅವರು ಹುಬ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಸದಸ್ಯರು ಕಾಂಗ್ರೆಸ್ ಇಂದ. ಅದೂ ಕಾಂಗ್ರೆಸ್ ಇವತ್ತು ಬ್ರದರ್ಸು ಬ್ರದರ್ಸು ಅಂತ ಹೇಳ್ತಾಳಪ್ಪ, ನಿಮ್ಮ ಬ್ರದರ್ಸು ನಿಮ್ಮ ಮಗಳನ್ನೇ ಹತ್ಯೆ ಮಾಡಿದೆ. ಇವತ್ತು ನಿಮ್ಮದೇ ಒಬ್ಬರು ಮಹಾನಗರ ಪಾಲಿಕೆ ಸದಸ್ಯರ ಮಗಳನ್ನ ಹತ್ಯೆ ಮಾಡಿದೆ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಆ ವ್ಯಕ್ತಿ ಕಾಂಗ್ರೆಸ್ ಅವರ BJP ಅವರ JDS ಅವರ ಅಂತ ನಾವು ನೋಡ್ತಾ ಇಲ್ಲ. ಹಿಂದೂ ಹೆಣ್ಣು ಮಕ್ಕಳನ್ನ, ಹಿಂದೂ ಯುವತಿಯರನ್ನ ಈ ರೀತಿ ಪ್ರೇಮ ಪಾಶದಲ್ಲಿ ಸಿಲುಕಿಸೋದು ಅಥವಾ ಅವರು ಅದನ್ನ ನಿರಾಕರಣೆ ಮಾಡಿ ಪೇರೆಂಟ್ಸ್ಗೆ ಹೇಳ್ಬಿಟ್ರೆ ಈ ರೀತಿಯಾಗಿ ಒಂದು ಯಾವುದೇ ಆ ಒಂದು ಜೀವಕ್ಕೆ ಬೆಲೆ ಇಲ್ಲದಿರೋ ತರ ಈ ರೀತಿ ಬರ್ಬರ ಹತ್ಯೆಗಳನ್ನ ಹಿಂದೂ ಸಮಾಜ ಎಷ್ಟು ದಿನ ಸಹಿಸ್ಕೊಂಡು ಕೂತ್ಕೋಬೇಕು ಅನ್ನುವಂತ ಒಂದು ಪ್ರಶ್ನೆ ಇವತ್ತು ನಮ್ಗೆ ಎದುರಾಗಿದೆ. ಪೋಷಕರೇ, ದಯವಿಟ್ಟು ನಿಮ್ಮ ಮಕ್ಕಳು ಯಾರಾದರೂ ಬಂದು ನಿಮ್ಮ ಹತ್ರ ನಾವು ಈ ರೀತಿಯಾದಂತ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಯಾವ ವ್ಯಕ್ತಿ ನಿಮ್ಮ ಮಕ್ಕಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅವರ ನೀವು ಯಾವುದೇ ರೀತಿ ಮರ್ಯಾದೆಗೆ ಅಂಜತಕ್ಕಂಥದ್ದು ಪ್ರಶ್ನೆಯೇ ಇರೋದಿಲ್ಲ. ಪೊಲೀಸ್ ಅವರಿಗೆ ದಯವಿಟ್ಟು ಆ ವ್ಯಕ್ತಿಯ ಒಂದು ಮಾಹಿತಿಯನ್ನ ಕೊಡಿ. ಪೊಲೀಸ್ ಅವರು ಅವ್ರಿಗೆ ಏನ್ ಮಾಡ್ಬೇಕು ಆ ಕೆಲಸವನ್ನ ಮಾಡ್ತಾರೆ. ಸರ್ಕಾರ ಬಿಟ್ಟಿಲ್ಲ ಅಂದ್ರೂ ಕೂಡ ಅವ್ರನ್ನ ಕರೆದು ಒಂದು ಇದನ್ನ ಮುಚ್ಚಳಿಕೆಯನ್ನ ಬರ್ಸ್ಕೊಂಡು ವಾರ್ನ್ ಮಾಡಿ ಕಳಿಸ್ತಾರೆ, ಅವಾಗಾದ್ರೂ ನಿಮ್ ಮಕ್ಕಳು ಸೇಫ್ ಆಗಿರ್ತಾರೆ. ಹಾಗಾಗಿ ಈ ಷಡ್ಯಂತ್ರಕ್ಕೆ ಸರ್ಕಾರ ಏನಾದ್ರೂ ಮಾಡ್ಬೇಕು ಅಂದ್ರೆ, ಹಿಂದೂ ಯುವತಿಯರನ್ನ ಪ್ರೇಮ ನಿರಾಕರಣೆ ಮಾಡಿದ್ದು ಅಂತ ಹೇಳುವಂತ ಒಂದೇ ಕಾರಣಕ್ಕೆ ಈ ಫಯಾಜ್ ಅನ್ನೋನು ಇವತ್ತು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅದು ಅವ್ರ ಪೇರೆಂಟ್ಸು ಕರ್ಕೊಂಡ್ಬಂದು ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ರು ಇವನಿಂದ ತೊಂದರೆ ಇದೆ ಅನ್ನೋವಾಗ ಪೊಲೀಸ್ ಕಂಪ್ಲೇಂಟ್ ಮಾಡಿರಲಿಲ್ಲ ಅಂತ ಮಾಹಿತಿ ಬರ್ತಾ ಇದೆ. ಸೊ ಈ ಎರಡು ಘಟನೆಗಳನ್ನು ನೋಡುವಾಗ ನಾವಿವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳು ನಾವೆಷ್ಟು ಸುಭಿಕ್ಷವಾಗಿದ್ದೀವಿ ಅಂತ ಹೇಳುವಂತ ಪ್ರಶ್ನೆ ನಮ್ಮನ್ನ ಕಾಡ್ಲಿಕ್ಕೆ ಶುರುವಾಗಿದೆ. ದಯವಿಟ್ಟು ಸಿದ್ದರಾಮಯ್ಯ ಜಿ ಮತ್ತೆ DK ಶಿವಕುಮಾರ್ ಅವ್ರಿಗೆ ನಾವು ಈ ಮೂಲಕ ವಿನಂತಿಯನ್ನ ಏನ್ ಮಾಡ್ತಾ ಇದ್ದೇವೆ, ದಯವಿಟ್ಟು ನಿಮ್ ಬ್ರದರ್ಸ್ಗೆ ಸ್ವಲ್ಪ ಕಾರವಾಗಿ ಬುದ್ಧಿ ಹೇಳಿ. ನಮ್ಮ ಪರಮೇಶ್ವರ್ ಜಿ ಅವ್ರು ಹೇಳೋ ತರ ಸಣ್ಣ ಮಕ್ಳಿಗೆ ಹೇಳ್ದಂಗೆ ಹೇಳಿದ್ರೆ ಕೇಳೋ ತರ ಕಾಣ್ತಾ ಇಲ್ಲ. ನಾವು ಎಲ್ಲರೂ ತಲೆ ಎತ್ಕೊಂಡು ಗೌರವದಿಂದ ಸಮಾಜದ ಮಧ್ಯದಲ್ಲಿ ಸುರಕ್ಷತೆಯಿಂದ ಓಡಾಡುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಡಿ. ಯಾಕೆ ಅಂತ ಹೇಳಿದ್ರೆ, ಹಿಂದೂಗಳು ನಾವು ಸಹ ನಿಮ್ಗೆ ಮತವನ್ನ ಹಾಕಿದೀವಿ, ಯಾರು ಬರೀ ಅವರೊಬ್ಬರೇ ಹಾಕಿಲ್ಲ, ಸಮಾಜದ ಎಲ್ಲ ಸಮುದಾಯದವರು ಕಾಂಗ್ರೆಸ್ ಪಾರ್ಟಿಗೆ ಮತವನ್ನು ಹಾಕಿದ್ದಾರೆ ಅನ್ನೋದನ್ನ ಗಣನೆಗೆ ತಗೋಬೇಕು. ಇನ್ನು ಮುಂದೆ ಆದ್ರೂ ಹಿಂದೂ ಹೆಣ್ಣು ಮಕ್ಕಳು ಹಿಂದೂ ಯುವತಿಯರು ಹಿಂದೂ ಸ್ತ್ರೀಯರು ನಿರ್ಭಯವಾಗಿ, ನೀವೇ ಹೇಳ್ತಿರಲ್ಲಪ್ಪ ನಾವು ಮಹಾತ್ಮ ಗಾಂಧಿ ವಾದಿಗಳು ಗಾಂಧಿವಾದಿಗಳು ಅಂತ, ಗಾಂಧಿ ತಾತ ಏನ್ ಹೇಳಿದ್ರು ಅನ್ನೋದನ್ನ ಕಾಂಗ್ರೆಸ್ ಪಾರ್ಟಿ ನೆನ್ಪಿಟ್ಕೋಬೇಕು. ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ರು, ಯಾವ ಒಂದು ಸ್ತ್ರೀ ಮಧ್ಯರಾತ್ರಿ 12 ಗಂಟೆಯಲ್ಲಿ ನಿರ್ಭೀತವಾಗಿ ಓಡಾಡಿ ಸುರಕ್ಷಿತವಾಗಿ ಮನೆಯನ್ನ ತಲುಪ್ತಾಳೋ ಅವತ್ತು ಭಾರತಕ್ಕೆ ನಿಜವಾಗ್ಲೂ ಸ್ವತಂತ್ರ ಬಂತು ಅಂತ. ಅದನ್ನ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ಬೇಕು, ಯಾಕೆಂದ್ರೆ ನೀವು ಗಾಂಧಿವಾದಿಗಳಲ್ವಾ. ಮಾಡಿ ತೋರಿಸಿ ನಿಮ್ಮ ಬ್ರದರ್ಸ್ಗೆ ಸರಿಯಾದಂತ ಮದ್ದನ್ನ ಅರೆದು ಅವ್ರಿಗೆ ಬುದ್ಧಿಯನ್ನ ಕಲಿಸುವಂತ ಕೆಲಸವನ್ನ ಮಾಡ್ಬೇಕು. ಬ್ರದರ್ಸು ಬ್ರದರ್ಸು ಅಂತ ಹೇಳ್ಕೊಂಡು ನಿದ್ದೆ ಮಾಡ್ತಕ್ಕದ್ದಲ್ಲ. ಈ ಎಲೆಕ್ಷನ್ ಆಗೋ ಅಷ್ಟರಲ್ಲಿ ಈ ಎರಡು ಘಟನೆಗಳಿಗೆ ನ್ಯಾಯವನ್ನ ಕೊಡಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಹೇಳೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೀವಿ. ಸ್ನೇಹಿತರೆ, ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ಘಟನೆಯನ್ನ ಇಟ್ಕೊಂಡು ನಾವೆಲ್ಲರೂ ಮತ್ತೆ ಸಂಧಿಸೋಣ. ಅಲ್ಲಿಯವರೆಗೂ TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರಗಳು. TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.